ಮೊದಲನೇದಾಗಿ ಲೋಕ ಎರಡನೇ ಅಧ್ಯಾಯ 27ನೇ ವಚನದಿಂದ 29ನೇ ವಚನದವರೆಗೂ ದಿವ್ಯ ಸಿಸ್ಟರ್ ಓದ್ಬೇಕಂತ ಕೇಳ್ಕೊಂತ. ದಿವ್ಯ ಸಿಸ್ಟರ್, ಹಾ ಬ್ರದರ್, ಓದ್ತೀನಿ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ ವಚನ 27ರಿಂದ 29ರವರೆಗೆ. ಇವನು ಪವಿತ್ರಾತ್ಮನ ಪ್ರೇರಣೆಯಿಂದ ದೇವಾಲಯಕ್ಕೆ ಬಂದನು. ಆಗ ತಂದೆ ತಾಯಿಗಳು ಏಸುವೆಂಬ ಮಗುವಿಗೆ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಪದ್ಧತಿಯ ಪ್ರಕಾರ ನಡೆಸಬೇಕೆಂದು ಅದನ್ನು ಒಳಕ್ಕೆ ತರಲು, ಅವನು ಅದನ್ನು ತನ್ನ ಕೈಯಲ್ಲಿ ತಕ್ಕೊಂಡು ದೇವರನ್ನು ಕೊಂಡಾಡಿ, ಒಡೆಯನೇ, ನಿನ್ನ ಮಾತು ನೆರವೇರಿತು. ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸನಿಗೆ ಅಪ್ಪಣೆಯಾಯಿತು. ಥ್ಯಾಂಕ್ ಯು ಬ್ರದರ್. ಹೆಂಗು ಸಿಸ್ಟರ್, ಇಲ್ಲಿ ಏನಾಗುತ್ತೆ ಅಂದ್ರೆ ಅವರು ಪವಿತ್ರಾತ್ಮ ಪ್ರೇರಣೆಯಿಂದ ದೇವಾಲಯಕ್ಕೆ ಬರ್ತಾರೆ. ಮತ್ತೆ ಆಗ ಅವರ ತಂದೆ ತಾಯಿಯು ಯೇಸು ಕ್ರಿಸ್ತರು ಅವಾಗ ಮಗುವಾಗಿರ್ತಾರೆ. ಅವಾಗ ಅವ್ರನ್ನ ದೇವ ಶಾಸ್ತ್ರ ಪ್ರಕಾರ ಹೆಂಗೆ ಈ ಧರ್ಮಶಾಸ್ತ್ರ ಹೇಳುತ್ತೋ ಅದರ ಪದ್ಧತಿ ಪ್ರಕಾರ ಇವರು ಅದನ್ನೆಲ್ಲ ನಡೆಸಬೇಕಂತ ಅವರನ್ನ ದೇವಾಲಯ ಒಳಗೆ ಕರ್ಕೊಂಡ್ ಬಂದ್ಬಿಟ್ಟು ಅವರ ಕೈಯಲ್ಲಿ ಅದನ್ನ ತಕ್ಕೊಂಡು ದೇವರಿಗೆ ಕೊಂಡಾಡ್ತಾರೆ. ಏನಂತ ಕೊಂಡಾಡ್ತಾರೆ ಅಂದ್ರೆ, ಒಡೆಯನೇ, ನಿನ್ನ ಮಾತು ನೆರವೇರಿತು ಅಂತ ಹೇಳ್ತಾರೆ. ಅದಾದ್ಮೇಲೆ ಥ್ಯಾಂಕ್ ಯು ಸಿಸ್ಟರ್. ಈಗ ಲೂಕ 2ನೇ ಅಧ್ಯಾಯ 30ನೇ ವಚನದಿಂದ 31ನೇ ವಚನದವರೆಗೂ. ಮ್ಯಾಗಿ ಸಿಸ್ಟರ್, ಎಸ್, ಯೆಸ್ ಓದ್ಬೇಕಾ? ಹಲೋ. ಹಲೋ ಸಿಸ್ಟರ್. ಎಸ್, ಹೇಳಿ ಬ್ರದರ್. ಸಿಸ್ಟರ್, ಲೋಕ 2ನೇ ಅಧ್ಯಾಯ ಓಕೆ. 30ನೇ 31ನೇ ವಚನ. ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು, ಎಲ್ಲಾ ಜನಗಳಿಗೆ ಪ್ರತ್ಯಕ್ಷನಾಗಲಿ ಎಂದು ಆತನನ್ನು ಒದಗಿಸಿಕೊಟ್ಟಿದ್ದೀ. ಸಿಸ್ಟರ್, ಇಲ್ಲಿ ಒಡೆಯನೇ, ನಿನ್ನ ಮಾತು ನೆರವೇರಿತು ಅಂತ ಅಂದಮೇಲೆ ಈಗ ಸಮಾಧಾನದಿಂದ ನಮಗೆ ಹೋಗಕ್ಕೆ ನಮಗೆ ಅಪ್ಪಣೆ ಕೊಡು ಅಂತ ಕೇಳ್ತಾರೆ. ಮತ್ತೆ ನೀನು ನೇಮಿಸಿರುವ ರಕ್ಷಕನನ್ನು ನಾವು ನೋಡಿದೀವಿ, ಮತ್ತೆ ಅವರು ಎಲ್ಲಾ ಜನಗಳಿಗೆ ಪ್ರತ್ಯಕ್ಷನಾಗಲಿ ಅಂತ ನೀವು ಅವ್ರನ್ನ ಇಲ್ಲಿ ಒದಗಿಸಿದೀರಾ ಅಂತ ಅಂತಾರೆ. ಥ್ಯಾಂಕ್ ಯು ಸಿಸ್ಟರ್. ಈಗ ಲೋಕ 2ನೇ ಅಧ್ಯಾಯ ಈಗ ಲೋಕ 2ನೇ ಅಧ್ಯಾಯ 32ನೇ ವಚನದಿಂದ 33ನೇ ವಚನದವರೆಗೂ. ಕಮಲಮ್ಮ ಸಿಸ್ಟರ್ ಓದ್ಬೇಕಂತ ಕೇಳ್ಕೊಂತೀನಿ. ಸಿಸ್ಟರ್, ಲೋಕ 32ರಿಂದ 33. ಹೌದು. ಆತನು ಅನ್ಯ ದೇಶದವರಿಗೆ ಜ್ಞಾನೋದಯದ ಬೆಳಕು, ನಿನ್ನ ಪ್ರಜೆಯಾದ ಇಸ್ರಾಯೇಲರಿಗೆ ಕೀರ್ತಿ ಅಂದನು. ಅದನ್ನು ಆ ಮಗುವಿನ ವಿಷಯವಾಗಿ ಹೇಳಿದ್ದ ಈ ಮಾತುಗಳಿಗೆ ಅದರ ತಂದೆ ತಾಯಿಗಳು ಆಶ್ಚರ್ಯ ಪಡುತ್ತಿರಲು ಸಿಮೆಯೇನನು ಅವರನ್ನು ಆಶೀರ್ವದಿಸಿ, ತಾಯಿಯಾದ ಮರಿಯಳಿಗೆ ಈಗೋ. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಅವರು ಇವರು ಅನ್ಯ ದೇಶದವರಲ್ಲಿ ತುಂಬಾ ಜ್ಞಾನವಂತನಾಗಿರ್ತಾರೆ. ಮತ್ತೆ ನಿನ್ನ ಪ್ರಜೆಯಾದ ಅಂದ್ರೆ ಇಸ್ರಾಯೇಲರಿಗೆ ಅವರು ಕೀರ್ತಿಯನ್ನು ತರ್ತಾರೆ ಅಂತ ಅಂತಾರೆ. ಮತ್ತೆ ಆ ಮಗುವಿನ ವಿಷಯವಾಗಿ ಅವರು ಏನೇನು ಹೇಳ್ತಾರೋ ಈ ಮಾತುಗಳನ್ನೆಲ್ಲ ಅವ್ರು ಕೇಳ್ಬಿಟ್ಟು ಅವರ ತಂದೆ ತಾಯಿ ಬೆರಗಾಗ್ತಾರೆ. ಮತ್ತೆ ಸಿಮಿಯೋನನು ಅವರನ್ನು ಆಶೀರ್ವದಿಸ್ತಾರೆ. ಥ್ಯಾಂಕ್ ಯು ಸಿಸ್ಟರ್. ಈಗ ಲೋಕ 2ನೇ ಅಧ್ಯಾಯ 34ನೇ ವಚನದಿಂದ 35ನೇ ವಚನದವರೆಗೂ. ದೀಪಾ ಸಿಸ್ಟರ್, ಓದಕ್ಕಾಗದ ಸಿಸ್ಟರ್.
ಕೇಳಿಸ್ತಿಲ್ಲ ಬ್ರದರ್. ಸರಿ ಸಿಸ್ಟರ್. ಹಾ, ಓದ್ತೀನಿ ಬ್ರದರ್. ಸೀಮೆಯನ್ನು ಅವರನ್ನು ಆಶೀರ್ವದಿಸಿ ತಾಯಿಯಾದ ಮರಿಯಳಿಗೆ, ಇಗೋ ಈತನು ಇಸ್ರಾಯೇಲ್ ಜನರಲ್ಲಿ ಅನೇಕರು ಬೀಳುವುದಕ್ಕೂ ಅನೇಕರು ಹೇಳುವುದಕ್ಕೂ ಕಾರಣನಾಗಿರುವನು, ಮತ್ತು ಜನರು ಎದುರು ಮಾತನಾಡುವುದಕ್ಕೆ ಗುರುತಾಗಿರುವನು. ಹೀಗೆ ಬಹು ಜನರ ಅಂತರಂಗದ ವಿಚಾರಗಳು ಬಯಲಿಗೆ ಬಂದವು. ಇದಕ್ಕೆ ಈತನು ಹುಟ್ಟಿದ್ದು ಇದಲ್ಲದೆ ನಿನ್ನ ಪ್ರಾಣಕ್ಕಂತಲೂ ಹಲಗು ನಾಟಿದಂತಾಗುವುದು ಎಂದು ಹೇಳಿದನು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಸಿಂಹನನ್ನು ಅವರನ್ನು ಆಶೀರ್ವದಿಸಿದರೆ ಅವರ ತಾಯಿ ಅಂದ್ರೆ ಮರಿಯಳು ಯೇಸುವಿನ ಕುರಿತು, ಈಗೋ ಇವರು ಇಸ್ರಾಯೇಲ್ ಜನರಲ್ಲಿ ಎಷ್ಟೊಂದು ಜನ ಬೀಳುವುದಕ್ಕೂ ಮತ್ತೆ ಎಷ್ಟೊಂದು ಜನ ಹೇಳುವುದಕ್ಕೂ ಇವರೇ ಕಾರಣ ಆಗಿರ್ತಾರೆ, ಮತ್ತೆ ಜನರು ಇವ್ರ ಎದುರವಾಗಿ ಮಾತಾಡಕ್ಕೆ ಇವರು ಗುರಿಯಾಗಿರ್ತಾರೆ, ಮತ್ತೆ ಮತ್ತೆ ಹೀಗೆ ಬಹು ಜನರ ಅಂತರಂಗದ ವಿಚಾರಗಳು ಬಯಲಿಗೆ ಬಂದಾವು ಅಂತ ಇವರನ್ನು ದೇವರು ಹುಟ್ಟಿಸಿದ್ರು ಅಂತ ಅಂತಾರೆ. ಇದಲ್ಲದೆ ಇವರ ಪ್ರಾಣಕ್ಕಂತೂ ಹಲಗು ನಾಟಿದಂತಾಗುತ್ತದೆ, ಹಲವು ನಾಟಿದಂತೆ ಆಗತ್ತೆ ಅಂತ ಅಂತಾರೆ. ಥ್ಯಾಂಕ್ ಯು ಸಿಸ್ಟರ್. ಈಗ ಲೂಕ 2ನೇ ಅಧ್ಯಾಯ 36ನೇ ವಚನದಿಂದ 37ನೇ ವಚನದವರೆಗೂ ಮೋಹನ್ ರಾಜ್ ಬೇಕರ್. ಮೋಹನ್ ಬ್ರದರ್ ಬ್ರದರ್ ಲೂಕ 2ನೇ ಅಧ್ಯಾಯ 36ನೇ ವಚನದಿಂದ 37ನೇ ವಚನದವರೆಗೆ ಓದಕ್ಕೆ ಆಗ್ತಾ ಬ್ರದರ್? ಒಂದ್ ನಿಮಿಷ ಹೋಗ್ತೀನಿ. ಆಗ್ತದೆ. ಲೋಕನ್ ಸುವಾರ್ತೆ ಲೋಕನ ಸುವಾರ್ತೆ 2ನೇ ಅಧ್ಯಾಯ ಒಂದ್ ಲೋಕನ್ ಸುವಾರ್ತೆ 2ನೇ ಅಧ್ಯಾಯ 36ನೇ ವಚನದಿಂದ 37ನೇ ವಚನದವರೆಗೆ ಬರ್ತದೆ. 36ನೇ ವಚನದಿಂದ ಮೂವತ್ತೆರಡನೇ ವಚನದಿಂದ ಇದಲ್ಲದೆ ಅಸೇರಿನ ಕುಲದ ಸೊಲೊಮೋನನ ಮಗಳಾದ ಅನ್ನಳೆಂಬ ಒಬ್ಬ ಪ್ರವಾದಿನಿ ಇದ್ದಳು. ಆಕೆ ಬಹಳ ಮುಪ್ಪಿನವಳು. ಆಕೆ ತನ್ನ ಕನ್ಯೆ ವ್ಯವಸ್ಥೆ ಕಳೆದು ತರುವಾಯ ಗಂಡನ ಕೂಡ 7 ವರ್ಷ ಬಾಳ್ವೆ ಮಾಡಿ 84 ವರ್ಷ ವಿಧವೆಯಾಗಿದ್ದಳು. ಆಕೆ ದೇವಾಲಯವನ್ನು ಬಿಟ್ಟು ಹೋಗದೆ ಉಪವಾಸ ವಿಜ್ಞಾಪನೆಗಳಿಂದ ರಾತ್ರಿ ಹಗಲು ದೇವರ ಸೇವೆಯನ್ನು ಮಾಡುತ್ತಿದ್ದಳು. ಸಾಕು ಬ್ರದರ್, ಇನ್ನು ಓದ್ಬೇಕು. ಸಾಕು ಸಾಕು ಬ್ರದರ್. ಈಗ ಅಸೇರನ ಕುಲದ ಪನುಮೇಲನ ಮಗಳಾದ ಅನ್ನಳೆಂಬ ಒಬ್ರು ಪ್ರವಾದಿನಿ ಇರ್ತಾರೆ. ಅವರಿಗೆ ತುಂಬಾ ವಯಸ್ಸಾಗಿರುತ್ತೆ, ಮತ್ತೆ ಅವರು ಕಾನ್ಯಾವಸ್ಥೆ ಕಳೆದು ಅವರ ಗಂಡನ ಕೂಡ 7 ವರ್ಷ ಇದ್ಬಿಟ್ಟು ಅವರಿಗೆ 84 ವರ್ಷವಾಗಿರುತ್ತೆ. ಮತ್ತೆ ಅವರು ದೇವಾಲಯವನ್ನು ಬಿಟ್ಟು ಅವರು ದೇವಾಲಯವನ್ನು ಬಿಟ್ಟು ಹೋಗಲ್ಲ. ಅವರು ಉಪವಾಸ ಇದ್ದು ದೇವರಿಗೆ ವಿಜ್ಞಾಪನೆಯನ್ನು ರಾತ್ರಿ ಹಗಲು ಸಲ್ಲಿಸ್ತಾ ಇರ್ತಾರೆ. ಥ್ಯಾಂಕ್ ಯು ಬ್ರದರ್. ಈಗ ಲೂಕ 2ನೇ ಅಧ್ಯಾಯ 38ನೇ ವಚನದಿಂದ 39ನೇ ವಚನದವರೆಗೂ ಶಾಂತಮ್ಮ ಸಿಸ್ಟರ್. ಬ್ರದರ್ ಸಿಸ್ಟರ್ ಲೂಕ 2ನೇ ಅಧ್ಯಾಯ 38ನೇ ವಚನದಿಂದ 39ನೇ ವಚನದವರೆಗೂ ಸಿಸ್ಟರ್. ಆಕೆ ಅದೇ ಗಳಿಗೆಯಲ್ಲಿ 38 ಅಲ್ವಾ, ಆಕೆ ಅದೇ ಗಳಿಗೆಯಲ್ಲಿ ಹತ್ತಿರಕ್ಕೆ ಬಂದು ದೇವರಿಂದಾದ ಉಪಕಾರವನ್ನು ನೆನೆಸಿ ಕೊಂಡಾಡುವುದಲ್ಲದೆ ಯೆರೂಸಲೇಮಿನ ಬಿಡುಗಡೆಗಾಗಿ
ಹಾರೈಸುತ್ತಿದ್ದವರೆಲ್ಲರ ಸಂಗಡ ಆತನ ವಿಷಯವಾಗಿ ಮಾತಾಡುವಳಾದಳು. ಇತ್ತಲಾಗಿ ಅವರು ಕರ್ತನ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಕಾರ್ಯಗಳನ್ನೆಲ್ಲ ನೆರವೇರಿಸಿದ ಮೇಲೆ ಗಲೀಲಾಯಕ್ಕೆ ಸೇರಿದ ನಜರೇತ್ ಎಂಬ ತಮ್ಮ ಊರಿಗೆ ಹಿಂದಿರುಗಿ ಹೋದರು. ಥ್ಯಾಂಕ್ ಯು ಬ್ರದರ್. ಇಲ್ಲಿ ಅವರು ಹದಗಳಿಗೆ ಅಲ್ಲಿ ಅವರು ದೇವರಿಂದಾದ ಉಪಕಾರವನ್ನೆಲ್ಲ ಅವರು ಜ್ಞಾಪಿಸ್ಕೊಂಡು ದೇವರಿಗೆ ಕೊಂಡಾಡ್ತಾರೆ, ಮತ್ತು ಯೆರೂಶಲೇಮಿನ ಬಿಡುಗಡೆಗಾಗಿ ಅವರು ಪ್ರಾರ್ಥನೆ ಮಾಡಿರ್ತಾರೆ. ಮತ್ತೆ ಅವರು ಕರ್ತನ ಧರ್ಮಶಾಸ್ತ್ರದಲ್ಲಿ ಇರುವ ಕಾರ್ಯಗಳನ್ನೆಲ್ಲ ನೆರವೇರಿಸಿದ ಮೇಲೆ ಅವರು ಗಲೀಲಾಯಕ್ಕೆ ಸೇರಿದ ನಜರೇತ್ ಅಂತ ಊರಿಗೆ ಹೋಗ್ತಾರೆ. ಹೆಂಗು ಫಿಶರ್, ಈಗ ಲೂಕ 2ನೇ ಅಧ್ಯಾಯ 39ನೇ ವಚನದಿಂದ 40ನೇ ವಚನದವರೆಗೂ ಮಂಜಮ್ಮ ಸೆಟ್ ಓದ್ಬೇಕಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಬ್ರದರ್. ಇತ್ತಲಾಗಿ ಅವರು ಕರ್ತನ ಧರ್ಮಶಾಸ್ತ್ರಗಳನ್ನು ಕೇಳಿ ಹೇಳಿ ಇರುವ ಕಾರ್ಯಗಳನ್ನು ನೆರವೇರಿಸಿ ಸಿದ್ಧ ಮೇಲೆ ಗಲೀಲಾಯಕ್ಕೆ ಸೇರಿ ದ ನಜರೇತೆಂಬ ತಮ್ಮ ಊರಿಗೆ ತಿರುಗಿ ಗಿ ಹಿಂತಿರುಗಿ ತಿರುಗಿ ಹೋದರು. ಆ ಬಾಲಕನು ಬೆಳೆದು ಬಲಗೊಂಡು ಜ್ಞಾನದ ಜ್ಞಾನದಿಂದ ಜ್ಞಾನದಿಂದ ತುಂಬಿದವನಾದನು. ತುಂಬಿದವನಾದನು, ಜ್ಞಾನ ತುಂಬಿದವನಾದನು, ಮತ್ತು ಆತನ ಮೇಲೆ ದೇವರ ದಯವಿತ್ತು. ಥ್ಯಾಂಕ್ ಯು ಬ್ರದರ್. ಮತ್ತೆ ಆ ಬಾಲಕರು ಅಂದ್ರೆ ಯೇಸು ಕ್ರಿಸ್ತರು ಜ್ಞಾನದಿಂದ ತುಂಬಿರ್ತಾರೆ, ಮತ್ತೆ ಅವರ ಮೇಲೆ ದೇವರ ದಯೆ ಇರುತ್ತೆ. ಥ್ಯಾಂಕ್ ಯು ಸಿಸ್ಟರ್. ಈಗ ಲೂಕ 2ನೇ ಅಧ್ಯಾಯ 41ನೇ ವಚನದಿಂದ 42ನೇ ವಚನದವರೆಗೂ ಬ್ರದರ್ ಓದಕ್ಕೆ ಆಗತ್ತೆ? ಓದ್ತೀನಿ ಓದ್ತೀನಿ. ಓಕೆ ಬ್ರದರ್. ಲೂಕ 2ನೇ ಅಧ್ಯಾಯ 41ನೇ ವಚನದಿಂದ 42ನೇ ವಚನದವರೆಗೂ ಬ್ರದರ್. ಆತನ ತಂದೆ ತಾಯಿಗಳು ಪ್ರತಿ ವರ್ಷವೂ ಪಸ್ಕ ಹಬ್ಬದ ಜಾತ್ರೆಗೆ ಎರ್ಸಲೇಮ್ಗೆ ಹೋಗುತ್ತಿದ್ದರು. ಹೀಗಿರಲಾಗಿ ಆತನು 12 ವರ್ಷದವನಾದಾಗ ಅವರ ಹಬ್ಬದ ಪದ್ಧತಿಯ ಪ್ರಕಾರ ಅಲ್ಲಿಗೆ ಹೋದರು. ಥ್ಯಾಂಕ್ ಯು ಬ್ರದರ್. ಇಲ್ಲಿ ಓಕೆ. ಅವರ ತಂದೆ ತಾಯಿಯು ಪ್ರತಿ ವರ್ಷವೂ ಒಂದು ಪಸ್ಕ ಹಬ್ಬದ ಜಾತ್ರೆಗೆ ಯೆರೂಶಲೇಮಿಗೆ ಹೋಗ್ತಿದ್ರು. ಮತ್ತೆ ಅವಾಗ ಯೇಸು ಕ್ರಿಸ್ತು 12 ವರ್ಷವಾಗಿರ್ತಾರೆ. ಮತ್ತೆ ಅವರು ಹಬ್ಬದ ಪದ್ಧತಿ ಪ್ರಕಾರ ಅವರು ಅಲ್ಲಿಗೆ ಹೋಗ್ಲೇಬೇಕಾಗಿತ್ತು. ಥ್ಯಾಂಕ್ ಯು ಬ್ರದರ್. ಈಗ ಲೂಕ 2ನೇ ಅಧ್ಯಾಯ 43ನೇ ವಚನದಿಂದ 45ನೇ ವಚನದವರೆಗೂ ರೇಷ್ಮಾ ಸಿಸ್ಟರ್ ಎಸ್ ಬ್ರದರ್. ಓದಕ್ಕಾಗತ್ತಾ ಸಿಸ್ಟರ್? ಓದ್ತೇನೆ ಓದ್ತೇನೆ. 43 44ರಲ್ಲಿ ಹಬ್ಬದ ಓಕೆ. ದಿವಸಗಳನ್ನು ತೀರಿಸಿಕೊಂಡು ಹಿಂದಿರುಗಿ ಬರುವಾಗ ಬಾಲಕನಾದ ಯೇಸು ಯೆರೂಶಲೇಮಿನಲ್ಲಿಯೇ ಉಳಿದುಕೊಂಡನು. ಆತನ ತಂದೆ ತಾಯಿಗಳು ಅದನ್ನು ತಿಳಿಯದೆ ಆತನು ಯಾತ್ರೆಯವರ ಗುಂಪಿನಲ್ಲಿ ಸೇರಿರುವನು ಎಂದು ಭಾವಿಸಿ ಒಂದು ದಿನದ ಪ್ರಯಾಣ ನಡೆದು ಬಂಧು ಬಾಂಧವರಲ್ಲಿಯೋ ಪರಿಚಿತಿಯರಲ್ಲಿಯೋ ಆತನನ್ನು ಹುಡುಕಿ ಕಾಣದೆ ಹಿಂದಿರುಗಿ ಯೆರೂಶಲೇಮಿಗೆ ಹುಡುಕಿಕೊಂಡು ಹೋದರು. ಥ್ಯಾಂಕ್ ಯು ಸಿಸ್ಟರ್.
ಇಲ್ಲಿ ಏನಾಗತ್ತೆ ಅಂದ್ರೆ ಆ ಹಬ್ಬದ ದಿವಸಗಳೆಲ್ಲ ಆದ್ಮೇಲೆ ಅವರು ಹಿಂತಿರುಗ್ಬಿಟ್ಟು ಯೇಸು ಕ್ರಿಸ್ತರು ಯೆರೂಶಲೇಮಿನಲ್ಲೇ ಇರಬೇಕು ಅಂತ ಅವರು ಅವರ ತಂದೆ ತಾಯಿಗಳು ತಿರ್ಗಾ ಯೆರೂಶಲೇಮಿಗೆ ಹೋಗ್ತಾರೆ. ಮತ್ತೆ ಅಲ್ಲಿ ಯಾರೋ ಒಂದು ಗುಂಪಿನಲ್ಲಿ ಅವ್ರು ಸೇರಿರ್ಬೇಕಂತ ಭಾವಿಸ್ಕೊಂಡು ಅವರು ಆ ದಿನದ ಪ್ರಯಾಣವನ್ನು ಅವರು ಹೋಗ್ತಿರ್ಬೇಕಾದ್ರೆ ಯೇಸು ಕ್ರಿಸ್ತರು ಎಲ್ಲೂ ಎಲ್ಲೂ ಕಾಣಿಸಿಲ್ಲ ಅಂತ ಅವರು ತಿರ್ಗಾ ಗುಡಾರಕ್ಕೆ ಬರ್ತಾರೆ, ತಿರ್ಗಾ ಈ ಗುಡಾರಕ್ಕೆ ಹುಡ್ಕೊಂಡು ಬರ್ತಾರೆ. ಥ್ಯಾಂಕ್ ಯು ಸಿಸ್ಟರ್. ಈಗ ಲೂಕ 2 ಅಧ್ಯಾಯ 46ನೇ ವಚನದಿಂದ ನಲವತ್ತಾರನೇ ವಚನದಿಂದ 47ನೇ ವಚನದವರೆಗೂ ಸರದ ಸಿಸ್ಟರ್ ಹಾ ಹೇಳಿ ಬ್ರದರ್. ಸರ್ ಓದಕ್ಕಾಗತ್ತೆ ಸರ್? ಲೂಕ 2ನೇ ಅಧ್ಯಾಯ 46ನೇ ವಚನದಿಂದ 47ನೇ ವಚನ. ಓಕೆ ಬ್ರದರ್. 3 ದಿನದ ಮೇಲೆ ಆತನನ್ನು ದೇವಾಲಯದಲ್ಲಿ ಕಂಡರು. ಆತನು ಬೋಧಕರ ನಡುವೆ ಕುಳಿತುಕೊಂಡು ಅವರ ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು. ಆತನು ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೂ ಉತ್ತರಗಳಿಗೂ ಆಶ್ಚರ್ಯಪಟ್ಟರು. ತಂದೆ ತಾಯಿಗಳು ಆತನನ್ನು ಕಂಡು ಬೆರಗಾದರು ಮತ್ತು ಆತನ ತಾಯಿಯ ಕಂದ, ನೀನು ನಮಗೆ ಯಾಕೆ ಹೀಗೆ ಮಾಡಿದ್ದಿ? ನಿನ್ನ ತಂದೆಯು ನಾನು ಎಷ್ಟೋ ತಳಮಳಗೊಂಡು ನಿನ್ನನ್ನು ಹುಡುಕಿ ಬಂದೆವಲ್ಲ ಎಂದು ಹೇಳಲು ಆತನು ಅವರಿಗೆ, ನೀವು ನನ್ನನ್ನು ಹುಡುಕಿದ್ದೇನು? ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಅವರು 3 ದಿನ ಆಮೇಲೆ ಅವರ ದೇವಾಲಯದಲ್ಲಿ ಕಾಣಿಸ್ಕೊಂತಾರೆ. ಮತ್ತೆ ಅವರು ಬೋಧಕರ ಜೊತೆ ಕುಳಿತುಕೊಂಡು ಉಪದೇಶ ಮತ್ತೆ ಪ್ರಶ್ನೆನ ಮಾಡ್ತಿರ್ತಾರೆ. ಮತ್ತೆ ಇವರ ಮಾತುಗಳನ್ನು ಮತ್ತೆ ಉತ್ತರವನ್ನು ಕೇಳಿಬಿಟ್ಟು ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಮತ್ತೆ ತಂದೆ ತಾಯಿ ಇವ್ರ ಜೊತೆ ಪ್ರಶ್ನೆಗಳನ್ನು ನಾವು ಮತ್ತೆ ಉಪದೇಶ ಮಾಡ್ತಿರೋದನ್ನ ನೋಡ್ಬಿಟ್ಟು ಇವರನ್ನು ಆಶ್ಚರ್ಯ ಪಡ್ತಾರೆ. ಮತ್ತೆ ಅವರು ತಿರ್ಗಾ ಮತ್ತೆ ಅವರ ತಾಯಿ ಅಂದ್ರೆ ಮರಿಯಳು ಅವರ ಯೇಸುಕೃಷ್ಣನ ನೋಡ್ಬಿಟ್ಟು, ನೀನು ನಮ್ಗೆ ಈ ತರ ಯಾಕೆ ಮಾಡಿದೆ? ನಾನು ಮತ್ತೆ ನಿನ್ನ ತಂದೆಯು ನಿನ್ನನ್ನು ಎಷ್ಟೊಂದು ಹುಡುಕಾಡಿದೀವಿ ಅಂತ ಅಂತಾರೆ. ಅದಕ್ಕೆ ಯೇಸು ಕ್ರಿಸ್ತರು ಅಂತಾರೆ, ನೀವು ನನ್ನ ಹುಡುಕಿದ್ರ ನನಗೆ ಗೊತ್ತು, ನಿಮ್ಗೆ ಗೊತ್ತಿಲ್ವ ನಾನು ನನ್ನ ತಂದೆಯ ಕೆಲಸವನ್ನು ಮಾಡ್ತಿರ್ತೀನಿ ಅಂತ ಅವರು ಉತ್ತರ ಕೊಡ್ತಾರೆ. ಥ್ಯಾಂಕ್ ಯು ಸಿಸ್ಟರ್. ಈಗ ಲೂಕ 2ನೇ ಅಧ್ಯಾಯ 50ನೇ ವಚನ ಮತ್ತು 51ನೇ ವಚನ ಶಕುಂತಲಾಜಿ ಓದಕಾತ. ಹ್ಞೂ ರೀ, ಇದೆಲ್ಲ ಐವತ್ತು ಯೇಸು ಜ್ಞಾನ ಐವತ್ತು ಐವತ್ತೆರಡು ಐವತ್ತರಿಂದ ಐವತ್ತ ಹ್ಞೂ ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು. ಆತನು ತಾಯಿಯು ಈ ಸಂಗತಿಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಳು. ಯೇಸು ಜ್ಞಾನ ದೇಹ ಎಂಬ ಜ್ಞಾನ ಬಹಳವೆಂ ಬಲದಲ್ಲಿಯೂ ವೈದೆಯಾದನು ವೃದ್ಧಿಯಾಗುತ್ತಾ ಬಂದನು ವೃದ್ಧಿಯಾಗುತ್ತಾ ಬಂದನು ಇದಲ್ಲದೆ ಮನುಷ್ಯನು ದೇವರ ದಯೆಯು ಆತನ ಮೇಲೆ ಹೆಚ್ಚಾಗಿತ್ತು ಹೆಚ್ಚಾಗುತ್ತಾ ಬಂತು. ಹೆಚ್ಚಾಗುತ್ತಾ ಬಂತು. ಥ್ಯಾಂಕ್ ಯೇಸು ಕ್ರಿಸ್ತರು ಇಲ್ಲಿ ಅಂದಿದ ಮಾತನ್ನ ಅವ್ರು ಯಾರು ಅರ್ಥ ಮಾಡ್ಕೊಂಡಲ್ಲ. ಮತ್ತೆ ಅವರು ಯೇಸು ಕ್ರಿಸ್ತನ ಕರ್ಕೊಂಡು ತಿರ್ಗಾ ನಜರೇತಿಗೆ ಹೋಗ್ತಾರೆ. ಮತ್ತೆ ಯೇಸು ಕ್ರಿಸ್ತರು ಹಂಗೆ ದೊಡ್ಡವರಾಗ್ತಾ ಅವರು ಜ್ಞಾನದಲ್ಲಿಯೂ ಮತ್ತೆ ದೇಹ ಬಲದಲ್ಲಿಯೂ ವೃದ್ಧರಾಗ್ತಾರೆ.
ಮತ್ತೆ ಇದಲ್ಲದೆ ಯೇಸು ಕ್ರಿಸ್ತ ಮೇಲೆ ದೇವರ ಮತ್ತು ಮನುಷ್ಯರ ದಯೆಯು ಇರತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಅಜ್ಜಿ. ಈಗ ಈ ಬೈಬಲ್ ರೀಡಿಂಗ್ ಅನ್ನು ಮುಕ್ತಾಯ ಮಾಡುವುದಾಗಿ ಒಂದು ಪ್ರಾರ್ಥನೆ ಮಾಡೋದು ಮುಕ್ತಾಯ ಮಾಡಾಗ ಪ್ರಾರ್ಥನೆಯನ್ನು ಮೋಹನ್ ರಾಜ್ ಬ್ರದರ್ ಮಾಡಬೇಕಂತ ಕೇಳ್ಕೊಂತೀನಿ. ಓಕೆ ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು ಮೌನತನು ಸರ್ವಸೃಷ್ಟಿ ಯಜಮಾನಾಗಿರ್ತಕ್ಕಂತ ಪರಲೋಕದ ಜೀವಳ ನಮ್ಮ ತಂದೆಯಾದ ದೇವರೇ, ಮತ್ತು ತಾವತ್ತೆ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಸಂಜೆ ವೇಳೆಯಲ್ಲಿ ಇದನ್ನೆಲ್ಲ ನಮ್ಮನ್ನು ಕಾಪಾಡಿ ಆಶೀರ್ವಸಿ ಆರೋಗ್ಯ ಭಾಗ್ಯದಿಂದ ಇಟ್ಟು ಸಾಯಂಕಾಲ ವೇಳೆಯಲ್ಲಿ ಮತ್ತೊಂದು ಆವೃತ್ತೆ ಈ ಬೈಬಲ್ ಅಧ್ಯಯನ ಕೂಟದಲ್ಲಿ ಸಹೋದರ ಸಹೋದರಿಯರು ಎಲ್ಲರೂ ಮತ್ತೆ ಪಾಲು ತೆಗೆದುಕೊಳ್ಳುವಂತೆ ನೀನು ಕೃಪೆ ಮಾಡಿದ್ದಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಸಂದರ್ಭದಲ್ಲಿ ಓದಿ ಕೇಳಿದಂತ ಪ್ರತಿಯೊಂದು ವಾಕ್ಯಗಳು ತಿಳಿಸಿರುವಂತ ಸಹೋದರರು ಕೂಡ ಕರ್ತ ಪ್ರತಿಯೊಬ್ಬರನ್ನು ಕೂಡ ನೀವು ಬಲಪಡಿಸಿರಿ. ವಾಕ್ಯದ ಜ್ಞಾನದಲ್ಲಿ ತಿಳುವಳಿಕೆಯಲ್ಲಿ ಹೆಸರಿ ಮತ್ತು ಸಹೋದರ ಸಹೋದರಿಯರು ಎಲ್ಲರನ್ನು ಬಲಪಡಿಸಿರಿ. ಇನ್ನು ಹೆಚ್ಚಾಗಿ ಈ ಕ್ಲಾಸ್ ನಲ್ಲಿ ಪಾಲು ತೆಗೆದುಕೊಳ್ಳಿಕ್ಕೆ ಸಹಾಯ ಮಾಡು. ಮುಂಬರುವ ದಿನಗಳಲ್ಲಿ ಕೂಡ ಪ್ರತಿಯೊಬ್ಬರು ಕೂಡ ಅದರಲ್ಲಿ ಪಾಲು ತೆಗೆದುಕೊಳ್ಳಿಕ್ಕೆ ನೀನು ಸಹಾಯ ಮಾಡು. ಇಲ್ಲಿವರೆಗೂ ನೀನು ನಡೆಸ್ತಾ ಬಂದಿದ್ದೀರಿ ಸ್ತೋತ್ರ. ಇನ್ನು ಮುಂದೆ ಕೂಡ ಹಾಗೆ ನಡೆಸುತ್ತಾ ನಾಳೆನ ಮತ್ತೆ ಇದೇ ಸಂದರ್ಭದಲ್ಲಿ ಅವೆಲ್ಲರೂ ಮಟ್ಟ ಒಟ್ಟಾಗಿ ಸೇರುವಂತೆ ಸಹಾಯ ಮಾಡಬೇಕೆಂದು ನಿಮ್ಮ ಕುಮಾರನು ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್. ಥ್ಯಾಂಕ್ ಯು. ಎಲ್ಲ ಬ್ಲೆಸ್ಸಿಂಗ್ಸ್, ನಮಸ್ತೆ. ನಮಸ್ತೆ ಎಲ್ಲ ಸಹೋದರ ಸಹೋದರಿಯರಿಗೂ. ಗುಡ್ ನೈಟ್ ನಮಸ್ತೆ ನಮಸ್ತೆ. ನಮ್ಮ ವಾಯ್ಸ್ ಕೇಳಿಸ್ತಾ ಇದೆಯಾ ಕ್ಲಿಯರ್ ಆಗಿ? ಹಾ ಕೇಳ್ತೈತ್ರಿ. ಕ್ಲಿಯರ್ ಇದೆ, ಕ್ಲಿಯರ್ ಇದೆ ಸಿಸ್ಟರ್. ಅಂತ ಓಕೆ ಬ್ರದರ್, ಥ್ಯಾಂಕ್ ಯು. ತಂದೆಯಾದ ದೇವರ ನಾಮದಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿಯೂ ನಿಮ್ಮೆಲ್ಲರಿಗೂ ವಂದನೆಗಳು. ಇವತ್ತು ನಾವು ಮೂರು ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಮೂರು ಲೋಕದ ಬಗ್ಗೆ ಸತ್ಯವೇದದಲ್ಲಿ ಬರೆದಿದ್ದಾರ ಅಂದ್ರೆ, ಹೌದು ಬರೆದಿದ್ದಾರೆ. ಸತ್ಯವೇದದಲ್ಲಿ ಮೂರು ಪ್ರಪಂಚಗಳಿತ್ತು, ಮೂರು ಕಾಲಗಳಿತ್ತು, ಅಥವಾ ಮೂರು ಲೋಕಗಳಿತ್ತು ಎಂದು ವಾಕ್ಯ ಹೇಳುತ್ತದೆ. ಮೂರು ಲೋಕಗಳು ಎಂದರೆ ಪೂರ್ವದಲ್ಲಿ ಇರುವಂತಹ ಮೊದಲನೇ ಲೋಕ, ಎರಡನೇ ಲೋಕ ಈಗಿರುವಂತ ದುಷ್ಟ ಪ್ರಪಂಚ, ಮೂರನೇ ಲೋಕ ಮುಂದೆ ಬರುವಂತ ಲೋಕ ಆಗಿದೆ. ಎಂಟನೇ ಮೂರನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ತಿಳಿಸ್ತಾರೆ, ಹೀಗೆ ಮಾತನಾಡುವವರು ಒಂದು ಸಂಗತಿಯನ್ನು ತಿಳಿದರು ಬೇಕೆಂದು ಮರೆತು ಬಿಡುತ್ತಾರೆ. ಅದೇನೆಂದ್ರೆ ಪೂರ್ವ ಕಾಲದಲ್ಲಿ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರಲಿ. ಆ ನೀರುಗಳಿಂದಲೇ ಆ ಕಾಲದಲ್ಲಿ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು. ಆಗಿರುವಂತ ಒಂದು ಲೋಕವನ್ನು ದೇವರು ಜಲಪ್ರಳಯದಲ್ಲಿ ನಾಶ ಮಾಡಿದ್ರು ಎಂದು ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಮೊದಲನೇ ಲೋಕ. ಎರಡನೇ ಲೋಕ ಯಾವುದು ಅಂದ್ರೆ ಈಗಿರುವಂತ ಕೆಟ್ಟ ಲೋಕ ಆಗಿದೆ. 7ನೇ ಪೇತ್ರ 3ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳ್ತಾರೆ, ಈಗಿರುವ ಭೂಮಿ ಆಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ. ಅಂದ್ರೆ ಈಗಿನ ಲೋಕವನ್ನು ಬೆಂಕಿಯಿಂದ ನಾಶ ಮಾಡೋದಕ್ಕೋಸ್ಕರನೇ ಇಟ್ಟಿದ್ದಾರೆ. ಗಲಾತ್ಯರು 1ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳ್ತಾರೆ, ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದ್ದನು. ಈಗಿರುವಂತ ಲೋಕ ಒಳ್ಳೆ ಲೋಕವಲ್ಲ, ದುಷ್ಟ ಪ್ರಪಂಚ. ಇದು 7ನೇ ಲೋಕ. ಮುಂದೆ ಬರಬೇಕಾದಂತ ಲೋಕ ಯಾವುದಂದ್ರೆ 7ನೇ ಪೇತ್ರ 3ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳ್ತಾರೆ, ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ. ಅವುಗಳಲ್ಲಿ ನೀತಿಯು ವಾಸವಾಗಿದೆ. ಇದು ಮುಂದೆ ಬರಬೇಕಾದ ಲೋಕ. ಈ ಪ್ರಕಾರ ನೋಡೋದಾದ್ರೆ ನಮ್ಮ ಸತ್ಯವೇದದಲ್ಲಿ ಮೂರು ಲೋಕಗಳ ಬಗ್ಗೆ ತಿಳಿಸಿದ್ದಾರೆ. ಯಾಕೆ ಜಲ ಪ್ರಳಯ ಬಂತು? ಮೊದಲನೇ ಲೋಕದ ಎಲ್ಲಿಂದ ಎಲ್ಲಿಯವರೆಗೆ? ಮೊದಲನೇ ಲೋಕದಲ್ಲಿ ಏನ್ ಭೂಮಿ ಇತ್ತು, ಏನ್ ಆಕಾಶ ಇತ್ತು ಎಂದು ನಾವು ಓದಿ ತಿಳಿಯೋಣ. ಮೊದಲನೇ ಲೋಕದ ಸಮಯ ಎಷ್ಟು ಅಂದರೆ
ಆದಾಮನನ್ನು ಸೃಷ್ಟಿ ಮಾಡಿದೆ ಇಂದ ಇಳಿದು ಜಲ ಪ್ರಳಯ ಆಗೋವರೆಗೂ ಮೊದಲನೇ ಲೋಕ. ಮೊದಲ ಲೋಕದಲ್ಲಿ ದೇವರು ಮೊದಲು ಸೃಷ್ಟಿ ಮಾಡಿದ್ದು ಯಾರನ್ನ ಅಂದ್ರೆ, ಆದಿಕಾಂಡ ಒಂದು ಅಧ್ಯಾಯ ಒಂದು ವಚನದಲ್ಲಿ ಹೇಳ್ತಾರೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ್ರು. ಇದರಲ್ಲೇ ಹೇಳ್ತಾರೆ ದೇವರು ಮೊದಲು ಸೃಷ್ಟಿ ಮಾಡಿತು ಆಕಾಶ ಮತ್ತು ಭೂಮಿಯನ್ನ. ಆಮೇಲೆ ಆದಿಕಾಂಡ ಒಂದನೇ ಅಧ್ಯಾಯ ಎಂಟನೇ ವಚನದಲ್ಲಿ ಹೇಳ್ತಾರೆ, ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವಾಗಿ ಏಳನೇ ದಿನ ಆಗುತ್ತೆ. ದೇವರು ಮೊದಲನೇ ದಿನವೇ ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡ್ರು. ಆಗಿರ್ಬೇಕಾದ್ರೆ ಮತ್ತೆ ಮತ್ತೆ ಯಾಕೆ ಏಳನೇ ದಿನದಲ್ಲಿ ಆಕಾಶವನ್ನು ಸೃಷ್ಟಿ ಮಾಡಿದ್ರು? ವೇದದಲ್ಲಿ ಆಕಾಶ ಎಂದರೆ ಅರ್ಥ ಏನು ಎಂದು ತಿಳಿದುಕೊಳ್ಳೋಣ. ಮೊದಲ ವಾಕ್ಯದಲ್ಲಿ ಬರುವ ಆಕಾಶಕ್ಕೂ ಎಂಟನೇ ವಾಕ್ಯದಲ್ಲಿ ಬರುವ ಆಕಾಶಕ್ಕೂ ವ್ಯತ್ಯಾಸ ಏನು ಎಂದು ತಿಳಿಯಬೇಕು. ಮೊದಲನೇ ಲೋಕದಲ್ಲಿ ಆಕಾಶವನ್ನು ಸೃಷ್ಟಿ ಮಾಡಿದ್ದರು ಇಲ್ಲಿ ಯಾವ ಆಕಾಶದ ಬಗ್ಗೆ ಹೇಳಿದ್ದಾರೆ ಎಂದರೆ ಬ್ರಹ್ಮಾಂಡ ಬಗ್ಗೆ. ಈ ಭೂಮಿಯನ್ನು ಸುತ್ತುವರೆದಿರುವ ಗ್ರಹ ಮಂಡಲದ ಬಗ್ಗೆ ದೇವರು ಹೇಳಿದ್ದಾರೆ. ಕೀರ್ತನೆ 19:1-4 ವಚನದಲ್ಲಿ ಹೇಳ್ತಾರೆ, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ, ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಹರಡುತ್ತಿರುವುದು. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದೇ ಇಲ್ಲ, ಆದರೂ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪ್ರಸರಿಸಿದೆ. ಅವುಗಳ ನುಡಿಗಳು ಲೋಕದ ಕಟ್ಟ ಕಡೆಯವರೆಗೂ ವ್ಯಾಪಿಸಿರುತ್ತದೆ. ಅಲ್ಲಿ ದೇವರು ಸೂರ್ಯನಿಗೋಸ್ಕರ ಗುಡಾರವನ್ನು ಏರ್ಪಡಿಸಿದ್ದಾನೆ. ಆಕಾಶವು ದೇವರ ಮಹಿಮೆಯನ್ನು ಗೋಚರಪಡಿಸುತ್ತವೆ. ಇದು ಆದಿಕಾಂಡ 1:1 ಬರುವ ಆಕಾಶದ ಅರ್ಥ. ಆದಿಕಾಂಡ 1:8 ಆಕಾಶ ಎಂದರೆ ಅರ್ಥ ನಮ್ಮ ಭೂಮಿ ಮೇಲಿರುವ ವಾಯುಮಂಡಲ ಇದ ಕೂಡ ಆಕಾಶ ಎಂದು ಹೇಳುತ್ತಾರೆ. ಆದಿಕಾಂಡ 1:1 ಹೇಳ್ಬೇಕಾದ್ರೆ ದೇವರು ಆದಿಯಲ್ಲಿ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ್ರು, ಅಂದ್ರೆ ಭೂಮಿ ಇಡೀ ಬ್ರಹ್ಮಾಂಡವನ್ನು, ಇಂಗ್ಲಿಷ್ ನಲ್ಲಿ ಹೇಳ್ಬೇಕಾದ್ರೆ ಯೂನಿವರ್ಸ್ ಅನ್ನು ಸೃಷ್ಟಿ ಮಾಡಿದ್ರು ಎಂದು ಹೇಳುತ್ತಾರೆ. ಆದಿಕಾಂಡ 1:8 ಗುಮ್ಮಟಕ್ಕೆ ದೇವರು ಆಕಾಶ ಎಂದು ಹೇಳ್ತಾರೆ. ಇದರ ಅರ್ಥವನ್ನು ತಿಳಿಯೋಣ. ಆದಿಯಲ್ಲಿ ದೇವರು ಆದಾಮ್ ಅವುಗಳನ್ನು ಏಡೆನ್ ತೋಟದಲ್ಲಿ ಸೃಷ್ಟಿ ಮಾಡ್ರು. ಭೂಮಿಯ ಸರ್ವಾಧಿಕಾರಿಯನ್ನು ದೇವರು ದಯಪಾಲಿಸುತ್ತಾರೆ. ಆ ಕಾಲದಲ್ಲಿ ದೇವರು ಸೃಷ್ಟಿ ಮಾಡಿದಂತಹ ಎಲ್ಲವೂ ಎಷ್ಟು ಅಂದವಾಗಿತ್ತು, ಎಷ್ಟು ಚಂದವಾಗಿತ್ತು ಅಂದ್ರೆ ಆ ಕಾಲದಲ್ಲಿ ಇರುವಂತಹ ಭೂಲೋಕದ ಶ್ರೀಯರು ತುಂಬಾ ಲಕ್ಷಣವಾಗಿದ್ರು. ಅದು ಮಾತ್ರ ಅಲ್ಲ, ಆ ಕಾಲದಲ್ಲಿ ಮನುಷ್ಯನ ಆಯಸ್ಸು ತುಂಬಾ ದೀರ್ಘಾಯುಷ ಆಗಿತ್ತು. ಆದಾಮನು 930 ವರ್ಷ ಬದುಕಿದ್ದರು. ನೋಹ 950 ವರ್ಷ, ಮೆಥೋಸ್ಥಲ 969 ವರ್ಷ ಬದುಕಿದ್ರು. ಅಷ್ಟು ವರ್ಷ ಬದುಕುವುದಕ್ಕೆ ಏನ್ ಕಾರಣ ಅಂದ್ರೆ, ಆದಿಕಾಂಡ 1:29 ಮತ್ತು 30 ವಚನದಲ್ಲಿ ಹೇಳ್ತಾರೆ, ದೇವರು ಭೂಮಿ ಮೇಲೆ ಇರುವಂತಹ ಕಾಯಿ ಪಲ್ಯಗಳನ್ನು ಆಹಾರವಾಗಿ ಕೊಟ್ರು. ಎಲ್ಲಾರು ಸಸ್ಯಾಹಾರಿ ಆಹಾರವಾಗಿಟ್ರು. ಎಲ್ಲ ಜೀವಿಗಳು ತಿಂತ ಇದ್ದ ಆಹಾರ ಏನಂದ್ರೆ ಹುಲ್ಲು ಸೊಪ್ಪು ಕಾಯಿ ಪಲ್ಯ ಆಗಿತ್ತು. ಮಾಂಸವನ್ನು ಯಾರು ನೋಡ್ತಾನೂ ಇದ್ದಿಲ್ಲ, ತಿಂತಾನೂ ಇದ್ದಿಲ್ಲ. ಮೊದಲನೇ ಲೋಕದಲ್ಲಿ ಮಳೆನೇ ಇರ್ಲಿಲ್ಲ, ಹಾಗಿದ್ರೆ ಗಿಡ ಮರಗಳೇ ಬೆಳೀತಾ ಇದ್ದು. ಆದಿಕಾಂಡ 7:5-6 ಹೇಳ್ತಾರೆ, ಯಹೋವ ದೇವರು ಮನುಷ್ಯ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಾಗ ಯಾವ ಗಿಡ ಮರನೇ ಇದ್ದಿಲ್ಲ. ಯಾಕಂದ್ರೆ ದೇವರು ಭೂಮಿ ಮೇಲೆ ಮಳೆಯನ್ನು ಸುರಿಸಿಲ್ಲ, ಭೂಮಿ ಮೇಲೆ ವ್ಯವಸಾಯ ಮಾಡೋದಕ್ಕೆ ಮನುಷ್ಯರೂ ಇಲ್ಲ. ಆದ್ರೂ ಗಿಡ ಮರಗಳು ಹೇಗ್ ಬೆಳೀತಾ ಇತ್ತು ಅಂದ್ರೆ, ಈ ಮಂಜು ಎಲ್ಲ ನೆಲವನ್ನೆಲ್ಲ ಒದ್ದೆ ಮಾಡ್ತಾ ಇತ್ತು, ಅದ್ರಿಂದನೇ ಗಿಡ ಮರಗಳು ಬೆಳೀತಾ ಇತ್ತು. ಆದ್ರೆ ಭೂಮಿಯಿಂದ ಮಂಜು ಅಬ್ಬಿ ನೆಲವನ್ನೆಲ್ಲ ಒತ್ತಿತ್ತು. ಆ
ಮೊದಲನೇ ಲೋಕದಲ್ಲಿ ಕೆಟ್ಟತನನೇ ಇರ್ಲಿಲ್ಲ. ಎಲ್ಲ ಪ್ರಾಣಿಗಳು ಸಸ್ಯಹಾರಿಯಾಗಿದ್ರು. ಮನುಷ್ಯರ ವಯಸ್ಸು ಕೂಡ ಹೆಚ್ಚಾಗಿತ್ತು. ಭೂಮಿಯ ವಾತಾವರಣ ಎಲ್ಲ ಚೆನ್ನಾಗಿತ್ತು. ಇಷ್ಟು ಸುಂದರವಾಗಿರುವ ಭೂಮಿಯನ್ನು ಯಾಕೆ ನಾಶ ಮಾಡಿದ್ರು ಎಂದು ನೋಡೋಣ. ಆದಿಕಾಂಡ 1ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲಿ ಹೇಳ್ತಾರೆ, ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರನ್ನು ಅದರ ಮೇಲಿದ್ದ ನೀರನ್ನು ಬೇರೆ ಮಾಡ್ತಾರೆ. ಆ ಗುಮ್ಮಟಕ್ಕೆ ಆಕಾಶ ಎಂದು ಹೆಸರಿಟ್ಟರು. ಆದ್ರೆ ಗುಮ್ಮಟ ಮೇಲೆ ನೀರಿದೆ. ದೇವರು ಇಡೀ ಭೂಮಿಯ ಮೇಲೆ ನೀರಿನ ಕವಚವನ್ನು ಮಾಡಿದ್ರು. ಆ ನೀರಿನ ಕವಚ ಇರುವುದರಿಂದನೇ ಭೂಮಿ ಮೇಲೆ ಯಾವುದೇ ರೀತಿ ಹಾನಿಕರವಾದ ಕಿರಣ ಭೂಮಿ ಮೇಲೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯಾಗಿ ರಕ್ಷಣಾ ಕವಚವನ್ನು ದೇವರು ಭೂಮಿಯ ಮೇಲೆ ಇಟ್ಟಿದ್ರು. ಭೂಮಿಯ ವಾತಾವರಣ ಸಮತೋಲನವಾಗಿತ್ತು. ಆದ್ದರಿಂದ ಭೂಮಿಯಲ್ಲಿರುವ ವಸ್ತು ಕೊಳೆತಾನೇ ಇದ್ದಿಲ್ಲ. ಅದಕ್ಕೆ ಮನುಷ್ಯರು ಆಯಸ್ಸು 930 ವರ್ಷ ಇದ್ದಿತ್ತು. ಈ ರೀತಿ ಇರುವಂತಹ ಸುಂದರ ಲೋಕವನ್ನು ದೇವರು ಯಾಕೆ ನಾಶ ಮಾಡಿದ್ರು ಎಂದು ನೋಡೋಣ. ದೇವರು ಮೊದಲು ಆದಾಮ್ ಅವಳನ್ನು ಸೃಷ್ಟಿ ಮಾಡಿದ ಮೇಲೆ ಆದಾಮ್ ಅವಳನ್ನು ಕಾಪಾಡುವುದಕ್ಕೋಸ್ಕರನೇ ಲೂಸಿಫರ್ನ ಕಳಿಸ್ತಾರೆ. ಆದ್ರೆ ಲೂಸಿಫರ್ ದೇವ್ರಿಗೆ ಅವಿಧೇಯನಾಗಿ ಪಾಪಿಯಾದ. ಆಗ ದೇವರು ನಂತರ ಮನುಷ್ಯರನ್ನು ಕಾಪಾಡುವುದಕ್ಕೆ ಅವಕಾಶವನ್ನು ದೇವ್ರ ಕೊಡ್ತಾರೆ. ಮನುಷ್ಯರನ್ನು ಕಾಯುವುದಕ್ಕೆ ದೇವದೂತರು ದೇವರು ಒಂದು ವಿಶೇಷವಾದ ಆಶೀರ್ವಾದ ಕೊಡ್ತಾರೆ. ಅದೇನಂದ್ರೆ ದೇವದೂತರಿಗೆ ಮೊದಲನೇ ಲೋಕದಲ್ಲಿ ಅವರು ಭೂಮಿಗೆ ಬರುವಾಗ ಮನುಷ್ಯರಂತೆ ಬರ್ತಾ ಇದ್ರು, ಮತ್ತೆ ಆಕಾಶಕ್ಕೆ ಹೋಗುವಾಗ ಆತ್ಮಿಕ ದೇಹದಲ್ಲಿ ಹೋಗ್ತಾ ಇದ್ರು. ದೇವದೂತರು ಭೂಲೋಕಕ್ಕೆ ಬಂದು ಏನ್ ಮಾಡಿದ್ರು ಅಂದ್ರೆ, ಆದಿಕಾಂಡ 6ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳ್ತಾರೆ, ದೇವದೂತರು ಮನುಷ್ಯ ಪುತ್ರಿಯ ಸೌಂದರ್ಯವನ್ನು ನೋಡಿ ತಮಗೆ ಬೇಕಾದವರನ್ನು ಆರಿಸಿಕೊಂಡು ಹೆಂಡತಿಯನ್ನಾಗಿ ಮಾಡ್ಕೊಡ್ತಾರೆ. ದೇವದೂತರು ಯಾವಾಗ ಮದುವೆ ಮಾಡಿಕೊಂಡ್ರು ಆಗ ದೇವದೃಷ್ಟಿಯಲ್ಲಿ ಕೆಟ್ಟರಾದ್ರು. ಇದು ದೇವ್ ಚಿತ್ತ ಅಲ್ಲ, ಇದು ದೇವ್ರಿಗೆ ವಿರುದ್ಧವಾಗಿತ್ತು. ದೇವದೂತರಿಗೆ ಮದುವೆ ಮಾಡಿಕೊಳ್ಳೋದಕ್ಕೆ ಅನುಮತಿನೇ ಇಲ್ಲ, ಆದ್ರೂ ಮದುವೆ ಮಾಡ್ಕೊಂಡ್ರು. ಮತ್ತಾಯ 28ನೇ ಅಧ್ಯಾಯ 30ನೇ ವಚನದಲ್ಲಿ ಹೇಳ್ತಾರೆ, ಪುನರುತ್ಥಾನವಾದ ಮೇಲೆ ಮದುವೆ ಮಾಡಿಕೊಳ್ಳುವುದು ಇಲ್ಲ, ಮದುವೆ ಮಾಡಿಕೊಡುವುದು ಇಲ್ಲ. ಪರಲೋಕದಲ್ಲಿರುವ ದೇವದೂತರಂತೆ ಇರುತ್ತಾರೆ. ದೇವದೂತರಿಗೆ ಮದುವೆ ಮಾಡಿಕೊಳ್ಳೋದಕ್ಕೆ ಅನುಮತಿನೇ ಇಲ್ಲ, ಆದ್ರೂ ದೇವದೂತರು ಮದ್ವೆ ಮಾಡ್ಕೊಂತಾರೆ. ದೇವದೂತರು ಮದ್ವೆ ಮಾಡಿಕೊಂಡ ಮೇಲೆ ಯಾರು ಹುಟ್ಟಿದ್ದರು ಅಂದ್ರೆ, ಆದಿಕಾಂಡ 6ನೇ ಅಧ್ಯಾಯ 4 ಮತ್ತು 5ನೇ ವಚನದಲ್ಲಿ ಹೇಳ್ತಾರೆ, ದೇವದೂತರು ಮನುಷ್ಯ ಪುತ್ರಿಯರನ್ನು ಸೇರಿದ್ದರಿಂದ ಮಹಾ ಶರೀರಗಳು ಹುಟ್ಟಿದರು. ಭೂಮಿಯ ಮೇಲೆ ಕೆಟ್ಟತನ ಹೆಚ್ಚಾಯಿತು. ಈ ರಾಕ್ಷಸರು ಭೂಮಿಯ ಮೇಲೆ ಇದ್ದ ಸಾಮಾನ್ಯ ಮನುಷ್ಯರ ಮೇಲೆ ದೌರ್ಜನ್ಯ ಮಾಡಿ ಆಡಳಿತ ಮಾಡೋದಕ್ಕೆ ಶುರು ಮಾಡಿದ್ರು. ಭೂಮಿಯು ದುಷ್ಟತನದಿಂದ ತುಂಬಿತ್ತು. ಈ ರಾಕ್ಷಸರು ಎಷ್ಟು ಅಡಿ ಇದ್ರು ಅಂದ್ರೆ 50 ಅಡಿ ಇದ್ರು. ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ರು. ಅನ್ಯಾಯವು ಭೂಲೋಕವನ್ನು ತುಂಬಿಕೊಂಡಿತ್ತು. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರೋದ್ರಿಂದ ದೇವರು ನೋಡಿ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ಹೃದಯದಲ್ಲಿ ನೊಂದುಕೊಳ್ತಾರೆ. ಅವರನ್ನು ನಾಶ ಮಾಡೋದಕ್ಕೆ ಯೋಚನೆ ಮಾಡುತ್ತಾರೆ. ದೇವರು ಯಾರನ್ನು ಆರಿಸಿಕೊಂಡರು ಎಂದರೆ ನೋಹನನ್ನು. ಯಾಕೆ ಯಾಕೆ ನೋಹನನ್ನೇ ಆರಿಸ್ಕೊಳ್ಬೇಕಾಗಿತ್ತು? ಯಾಕಂದ್ರೆ ಆದಿಕಾಂಡ 6ನೇ ಅಧ್ಯಾಯ 9ನೇ ವಚನದಲ್ಲಿ ಹೇಳ್ತಾರೆ, ನೋಹನು ನೀತಿವಂತನಾಗಿದ್ದನು. ಅವ್ರ ಕಾಲದಲ್ಲಿ ನೋಹನೇ ತುಂಬಾ ನೀತಿವಂತರಾಗಿದ್ರು. ಅವರೇ ತಪ್ಪಿಲ್ಲದವರಾಗಿದ್ರು. ಅವರು ದೇವರೊಂದಿಗೆ ತುಂಬಾ ಅನ್ಯೋನ್ಯವಾಗಿ ನಡೆದುಕೊಡ್ತಾ ಇದ್ರು. ನೋಹನು ನೀತಿವಂತ ಮಾತ್ರ ಅಲ್ಲ,
ಅಲ್ಲ, ಅವರಲ್ಲಿ ಯಾವುದೇ ದೇವದೂತರು ರಕ್ತ ಬೆರಿತಿರನೇ ಇಲ್ಲ. ಅದಕ್ಕೆ ದೇವರು ನೋನನ್ನ ಆಡ್ಸ್ಕೊಂತಾರೆ. ದೇವರು ನೋನಿಗೆ ನಾವೇನು ಕಟ್ಟು ಅಂತಾರೆ. ನೋನ ನಾವೇನು ಕಟ್ಟೋದಕ್ಕೆ ಎಷ್ಟು ವರ್ಷ ತಗೋತಾರಂದ್ರೆ 120 ವರ್ಷ ತಗೋತಾರೆ. ನಾವೇನು ಕಟ್ಟಿದ ಮೇಲೆ ದೇವ್ರು ಹೇಳ್ತಾರೆ, ಆದಿಕಾಂಡ 7:2 ಮತ್ತು 3 ವಚನದಲ್ಲಿ ಹೇಳ್ತಾರೆ, ಎಲ್ಲ ಪ್ರಾಣಿಗಳನ್ನು ನೀನು ಜೊತೆ ಜೊತೆಯಾಗಿ ನಾವೇಗೆ ಕರೆದುಕೊಂಡು ಹೋಗು. ಶುದ್ಧವಾದ ಪ್ರಾಣಿ 7, ಅಶುದ್ಧವಾದ ಪ್ರಾಣಿ 2. ಯಾಕಂದ್ರೆ ಶುದ್ಧವಾದ ಪ್ರಾಣಿಗಳನ್ನು ದೇವ್ರಿಗೆ ಬಲಿ ಕೊಡೋದಕ್ಕೆ ಪ್ರಾಣಿಗಳನ್ನು ತೆಗೆದುಕೊಂಡು ನೋಹ ನಾವೆ ಒಳಗೆ ಹೋಗುತ್ತಾನೆ. ಆಗ ದೇವರು ಜಲಪ್ರಳಯವನ್ನು ಬರಮಾಡ್ತಾರೆ. ಮೊದಲನೇ ಲೋಕದಲ್ಲಿ ಮಳೆನೇ ಇರ್ಲಿಲ್ಲ, ಮತ್ತೆ ಜಲಪ್ರಳಯ ಹೇಗ್ ಬಂತು? ಆದಿಕಾಂಡ 7:11 ಮತ್ತು 12 ವಚನದಲ್ಲಿ ಹೇಳ್ತಾರೆ, ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು, ಆಕಾಶದ ತೂಬುಗಳು ತೆರೆದವು, 40 ದಿನವು ಹಗಲಿರಲು ಭೂಮಿ ಮೇಲೆ ದೊಡ್ಡ ಮಳೆ ಬರ್ತಾ ಇತ್ತು. ಭೂಮಿ ಮೇಲೆ ಇರುವ ಕವಚ ಒಡೆದು ಹಾಕಿದ್ರು. ಆಮೇಲೆ ಇರುವ ಎಲ್ಲ ನೀರು ಮಳೆ ರೀತಿ ಬಿತ್ತು. ಆಗ ಭೂಮಿ ಮೇಲೆ ಇರುವಂತಹ ಎಲ್ಲ ಮನುಷ್ಯರು ಮತ್ತು ಆ ರಾಕ್ಷಸರು ಕೂಡ ಜಲಪ್ರಳಯದಲ್ಲಿ ಮುಳುಗಿ ನಾಶವಾದ್ರು. ಯಾಕಂದ್ರೆ ಅವರು ದೇವದೂತರಿಗೆ ಹುಟ್ಟಿದ್ರು. ಆದ್ರೆ ದೇವದೂತರ ತರ ಇರುವ ಆತ್ಮಿಕ ಶರೀರ ಅವ್ರಿಗಿರ್ಲಿಲ್ಲ. ಮಾನಸಿಕ ಶರೀರದಲ್ಲೇ ಅತಿ ಶಕ್ತಿಶಾಲಿಯಾಗಿ ರಾಕ್ಷಸರ ತರ ಇದ್ರು. ಅವರಿಗೆ ಆತ್ಮಿಕ ಶರೀರ ಇರ್ಲಿಲ್ಲ, ಅದಕ್ಕೆ ಜಲಪ್ರಳಯದಲ್ಲಿ ನಾಶವಾದ್ರು. ಆಗಿದ್ರೆ ರಾಕ್ಷಸರು ಕೂಡ ನಾಶವಾದ್ರು, ಮನುಷ್ಯರು ಕೂಡ ನಾಶವಾದ್ರು. ಆದ್ರೆ ದೇವದೂತರು ಏನಾದ್ರು? ದೇವದೂತರು ಆತ್ಮಿಕ ದೇಹದಿಂದ ಮಾನಸಿಕ ದೇಹಕ್ಕೆ ಬರ್ಬೋದಿತ್ತಲ್ಲ. ಯಾವಾಗ ಜಲಪ್ರಳಯ ಬಂತೋ ಆಗ ಮಾನಸಿಕ ದೇಹದಿಂದ ಆತ್ಮಿಕ ಶರೀರಕ್ಕೆ ಮಾರ್ಪಾಡಾಗ್ತಾರೆ. ಆಮೇಲೆ ಅಲ್ಲಿಂದ ಹೋಗ್ತಾರೆ. ಸರಿ, ತಪ್ಪಿಸಿಕೊಂಡು ಎಲ್ಲಿ ಹೋಗ್ತಾರೆ? ಪರಲೋಕಕ್ಕೆ ಹೋದ್ರ? ದೇವರು ಪರಲೋಕಕ್ಕೆ ಸೇರ್ಸ್ಕೊಂಡ್ರ? ಅಂದ್ರೆ ಇಲ್ಲ. 7:4 ವಚನದಲ್ಲಿ ಹೇಳ್ತಾರೆ, ದೇವ ದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡ್ಲಿಲ್ಲ, ಕತ್ತಲೆ ಗುಂಡಿಗೆ ದಬ್ಬಿ ನ್ಯಾಯ ತೀರ್ಪನ್ನು ಹೊಂದೋದಕ್ಕೆ ಇಟ್ಟಿದ್ದರು. ಯಾವುದು ಯಾವುದು ಈ ಕತ್ತಲೆ ಗುಂಡಿ? ಅಂದರೆ ಭೂಮಿಯ ಮೇಲೆ ವಾಯುಮಂಡಲದಲ್ಲಿ ಇಟ್ಟು ಕಟ್ಟು ಹಾಕಿದ್ದಾರೆ. ಅಲ್ಲಿಂದ ದೇವದೂತರು ಮಾನಸಿಕ ಶರೀರದಲ್ಲಿ ಭೂಮಿಯ ಮೇಲೆ ಬರೋದಕ್ಕೆ ಆಗುವುದೇ ಇಲ್ಲ. ಅದಕ್ಕೆ ಪೌಲರು ಹೇಳುತ್ತಾರೆ, ನಮ್ಮ ಹೋರಾಟ ಮನುಷ್ಯರ ಸಂಗಡ ಅಲ್ಲ, ದುರಾತ್ಮರ ಸೇನೆಗಳ ಮೇಲೆ ನಾವು ಹೋರಾಡುವವರಾಗಿದ್ದೇವೆ ಎಂದು ಹೇಳಿದರು. ಈ ರೀತಿ ದೇವರು ಮೊದಲನೇ ಲೋಕವನ್ನು ನಾಶ ಮಾಡಿದ್ರು. ದೇವರು ನೋಹನ ಕುಟುಂಬವರು ಅವರನ್ನು ಮಾತ್ರ ಕಾಪಾಡಿದ್ದರು. ನಂತರ ನೋಹ ನಾವೆಯಿಂದ ಹೊರಗೆ ಬರುತ್ತಾರೆ. ಎಲ್ಲಿಗೆ ಬರುತ್ತಾರೆ ಎಂದರೆ, ನಾವೆಯು ಅರಾರಟ್ ಸೀಮೆಯ ಬೆಟ್ಟದಲ್ಲಿ ನಿಂತುಕೊಳ್ಳುತ್ತದೆ. ನಾವೆಯಿಂದ ನೋಹ ಮತ್ತು ಅವರ ಕುಟುಂಬವು ಬಂದು ದೇವರಿಗೆ ಯಜ್ಞಗಳನ್ನು ಸಲ್ಲಿಸುತ್ತಾರೆ. ಯಜ್ಞಗಳನ್ನು ಸಲ್ಲಿಸುವಾಗ ದೇವರು ನೋಹನೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡ್ಕೊಂತಾರೆ. ಅದು ಏನಂದ್ರೆ, ಆದಿಕಾಂಡ 9:17 ವಚನದಲ್ಲಿ ಹೇಳ್ತಾರೆ, ದೇವರು ಇನ್ನು ಮುಂದೆ ಜಲಪ್ರಳಯ ಮಾಡುವುದೇ ಇಲ್ಲ ಎಂದು ಪ್ರತಿಜ್ಞೆ ಮಾಡಿ ಮೇಘಗಳಲ್ಲಿ ಮುಗಿಲು ಬಿಲ್ಲನ್ನು ಗುರುತಾಗಿ ಇಟ್ರು. ಪೂರ್ವ ಕಾಲದಲ್ಲಿ ಇರುವಂತಹ ಭೂಮಿ, ಪೂರ್ವ ಕಾಲದಲ್ಲಿ ಇರುವಂತಹ ಆಕಾಶವನ್ನು ದೇವರು ನಾಶ ಮಾಡಿದ್ರು. ಅಂದರೆ ಈ ಭೂಮಿಯ ಮೇಲೆ ಇರುವಂತಹ ವ್ಯವಸ್ಥೆಯನ್ನು ದೇವರು ನಾಶ ಮಾಡಿದ್ರು. ರಾಕ್ಷಸರ ಆಡಳಿತವನ್ನು ಹಾಳು ಮಾಡಿದ್ರು. ದೇವ ದೂತರಿಗೆ ಇಷ್ಟ ಬಂದಾಗ ಮಾನಸಿಕ ದೇಹದಿಂದ ಬಂದು ಪಾಪ ಮಾಡಿ ಹೋಗ್ತಾ ಇದ್ರು. ಅದನ್ನು ದೇವರು ತೆಗೆದು ಹಾಕಿದ್ದರು. ಈಗ ಅವರು ಆತ್ಮಿಕ ಶರೀರದಿಂದ ಮಾನಸಿಕ ದೇಹಕ್ಕೆ ಬರೋದಕ್ಕೆ ಆಗೋದೇ ಇಲ್ಲ. ದೇವರು ಅವರನ್ನು ಕತ್ತಲೆ ಗುಂಡಿಗೆ ಕಟ್ಟು ಹಾಕಿದರು, ಭೂಮಿಯನ್ನು ನಾಶ ಮಾಡಿದ್ದಾರ? ಅಂದ್ರೆ ಗ್ರಹಗಳನ್ನು ನಾಶ ಮಾಡಿದ್ದಾರ? ಇಲ್ಲ, ಇದೇ ಗ್ರಹದಲ್ಲಿ ನೋನು ಮುಂದೆ ವಾಸ ಮಾಡುತ್ತಾನೆ. ದೇವರು ಆ ವ್ಯವಸ್ಥೆಯನ್ನು ಮಾತ್ರ ನಾಶ ಮಾಡಿದ್ರು, ಹೊರತು ಭೂಮಿಯನ್ನಲ್ಲ.
ಪ್ರಸಂಗಿ 1ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳ್ತಾರೆ, ಒಂದು ತಲಾಂತರು ಗತಿಸಿಹೋದು ಇನ್ನೊಂದು ತಲಾಂತರು ಬರುವುದು, ಭೂಮಿಯಾದರೂ ಶಾಶ್ವತವಾಗಿ ನಿಲ್ಲುವುದು. ಭೂಮಿ ನಾಶವಾಗೋದಿಲ್ಲ, ಭೂಮಿಯಲ್ಲಿರುವ ವ್ಯವಸ್ಥೆ ಮಾತ್ರ ನಾಶವಾಯಿತು. ಯೆಶಾಯ 45ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳ್ತಾರೆ, ಆಕಾಶ ಮಂಡಲವನ್ನು ಸೃಷ್ಟಿಸಿದ್ದ ಯಹೋವ ಮಾತನ್ನು ಕೇಳಿರಿ, ಆತನೇ ದೇವರು ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದ್ದನು, ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನ್ಮ ನಿವಾಸಕ್ಕಾಗಿಯೇ ರೂಪಿಸಿದ್ದನು. ಅಂದ್ರೆ ಈ ಭೂಮಿಯನ್ನು ಸುಮ್ಮನೆ ಇರಕ್ಕೆ ಸೃಷ್ಟಿ ಮಾಡಿಲ್ಲ ದೇವರು, ಅಲ್ಲಿ ಜನರು ಇದಕ್ಕೋಸ್ಕರನೇ ಸೃಷ್ಟಿ ಮಾಡಿತು. ಈ ವಾಕ್ಯವನ್ನು ದೇವರು ಆಶೀರ್ವದಿಸಲಿ. ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ. ಆಮೇನ್.